ಫಾಲಿಮ್ ಸ್ಟಡಿ ಒಂದು ಚಾಪ್ಟರ್ ಹದಿಮೂರು ಪೇಜ್ ನಂಬರ್ ನೂರ ಎಂಬತ್ತು ಈ ಪ್ರಪಂಚದ ಅಧಿಕಾರಗಳು ಈ ಲೋಕದ ಸರ್ಕಾರಗಳು ದೇವರಿಂದ ನೇಮಿಸಲ್ಪಟ್ಟಿದ್ದರೂ ಅಂತಹ ವ್ಯವಸ್ಥೆಗೊಳಿಸಲ್ಪಟ್ಟಿದ್ದರೂ ಮಾನವ ಕುಲವು ಅವುಗಳ ಅಧೀನದಲ್ಲಿ ಅಗತ್ಯವಾದ ಅನುಭವ ಪಡಕೊಳ್ಳಬಹುದಾಗಿದೆ ಆದಾಗ್ಯೂ ಸಭೆಯವರು ದೇವರಿಂದ ಪ್ರತಿಷ್ಠೆ ಹೊಂದಿದವರು ಬರಲಿರುವ ದೇವರ ರಾಜ್ಯದಲ್ಲಿ ಅಧಿಕಾರ ಸ್ಥಾನ ಬಯಸುವವರು ಈ ಲೋಕದ ಸರ್ಕಾರಗಳಿಂದ ಯಾವುದೇ ಅಧಿಕಾರ ಸ್ಥಾನದ ಗೌರವಕ್ಕಾಗಲಿ ವೇತನಕ್ಕಾಗಲಿ ದುರಾಸೆ ಪಡಬಾರದು ಅಂತಹ ಈ ಅಧಿಕಾರವನ್ನು ಬಾರದು ಅವರುಗಳು ದೇವ ಜನರೊಂದಿಗೆ ಒಂದೇ ಸಂಸ್ಥಾನದವರೂ ದೇವರ ಮನೆಯವರೂ ಆಗಿದ್ದಾರೆ ಎಫ್ಎಸ್ಆ ಎರಡನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಹೀಗಿರುವುದರಿಂದ ಅವರುಗಳು ಈ ಲೋಕದ ಸರ್ಕಾರಗಳಿಂದ ಅನ್ಯರಿಗೆ ವಿದೇಶಿಯರಿಗೆ ನೀಡಲಾದ ಅಂತಹ ಹಕ್ಕುಗಳನ್ನು ಸವಲತ್ತುಗಳನ್ನು ಮಾತ್ರವೇ ಪಡ್ಕೊಳ್ಳಬೇಕು ಅವರ ಗುರಿಯು ಜಗತ್ತನ್ನು ಅದರ ಪ್ರಸ್ತುತ ಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುವುದು ಅಥವಾ ಪ್ರಸ್ತುತ ಅದರ ವ್ಯವಹಾರಗಳೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿರಬಾರದು ಎಂಬುದು ಅದರ ಉದ್ದೇಶವಾಗಿದೆ ಹಾಗೆ ಮಾಡಲು ಪ್ರಯತ್ನಿಸುವುದು ಶ್ರಮ ವ್ಯರ್ಥವಾಗುತ್ತದೆ ಯಾಕೆಂದರೆ ಈ ಲೋಕದ ಕ್ರಮ ಮತ್ತು ಮುಕ್ತಾಯ ಎರಡನ್ನೂ ದೇವರ ವಾಕ್ಯಗಳಲ್ಲಿ ಸ್ಪಷ್ಟವಾಗಿ ನಿರೂಪಿಸಲಾಗಿದೆ ಮತ್ತು ಇವುಗಳು ಸಂಪೂರ್ಣವಾಗಿ ತನ್ನ ಸ್ವಂತ ಸಮಯದಲ್ಲಿ ನಮಗೆ ರಾಜ್ಯವನ್ನು ನೀಡಲಿರುವ ನಿಯಂತ್ರಣದಲ್ಲಿದೆ ನಿಜವಾದ ಸಭೆಯ ಪ್ರಭಾವವು ಈಗಲೂ ಮತ್ತು ಯಾವಾಗಲೂ ಚಿಕ್ಕದ್ದಾಗಿದೆ ರಾಜಕೀಯವಾಗಿ ಪ್ರಾಯೋಗಿಕವಾಗಿ ಏನನ್ನೂ ಲೆಕ್ಕಿಸದಷ್ಟು ಸಣ್ಣದಾಗಿದೆ ಆದಾಗ್ಯೂ ಇದು ಎಷ್ಟೇ ದೊಡ್ಡದಾಗಿ ಕಂಡುಬಂದರೂ ನಾವು ಕ್ರಿಸ್ತನ ಮತ್ತು ಅಪೋಸ್ತಲರುಗಳ ಮಾದರಿ ಮತ್ತು ಬೋಧನೆಗಳನ್ನು ಅನುಸರಿಸುವವರಾಗಬೇಕು ತನ್ನನ್ನು ತಾನು ಆಳುವ ತನ್ನದೇ ಆದ ಸಾಮರ್ಥ್ಯವನ್ನು ಜಗತ್ತು ಸಂಪೂರ್ಣವಾಗಿ ಪರೀಕ್ಷಿಸಲು ಅವಕಾಶ ನೀಡುವುದು ದೇವರ ಉದ್ದೇಶ ಎಂದು ತಿಳಿದುಕೊಂಡು ನಿಜವಾದ ಸಭೆಯು ಈ ಲೋಕದಲ್ಲಿದ್ದರೂ ಈ ಲೋಕದ್ದಾಗಿರಬಾರದು ಸಂತರುಗಳು ತಾವು ಅದರಿಂದ ಪ್ರತ್ಯೇಕವಾಗಿರುವುದರ ಮೂಲಕ ಮಾತ್ರವೇ ಅವರ ಬೆಳಕು ಪ್ರಕಾಶಿಸುವಂತೆ ಮಾಡಿ ಆ ಮೂಲಕ ಈ ಲೋಕವನ್ನು ಪ್ರಭಾವಗೊಳಿಸಬಹುದು ಈ ರೀತಿಯಾಗಿ ಅವರ ಜೀವಿತಗಳ ಮೂಲಕ ಸತ್ಯದ ಆತ್ಮವು ಈ ಲೋಕವನ್ನು ಖಂಡಿಸುತ್ತದೆ ಹೀಗೆ ಸಮಾಧಾನಕರವಾದ ಕ್ರಮಬದ್ಧವಾದ ವಿಧಿಯರನ್ನು ಮತ್ತು ಪ್ರತಿಯೊಂದು ನೀತಿಯುತವಾದ ನಿಬಂಧನೆಗಳನ್ನು ಮೆಚ್ಚಿಕೊಂಡು ಪಾಲಿಸುವವರು ಕಾನೂನುಗಳು ಇಲ್ಲದಿರುವುದನ್ನು ಪಾಪಗಳನ್ನು ಖಂಡಿಸುವವರು ದೇವರ ವಾಗ್ದತ್ತ ರಾಜ್ಯದ ಕಡೆಗೆ ಮತ್ತು ಅದರಿಂದ ಲಭಿಸುವ ಆಶೀರ್ವಾದಗಳ ಮುಂತಾಗಿ ಸೂಚಿಸುವವರು ಆಗಿದ್ದಾರೆ ಆದರೆ ಸಾಮಾನ್ಯವಾಗಿ ರಾಜಕೀಯದೊಡನೆ ಬೆರೆತು ಮತ್ತು ಅಧಿಕಾರಕ್ಕಾಗಿ ಒಳಸಂಚು ಮಾಡುವ ಮತ್ತು ಆ ರೀತಿಯಲ್ಲಿ ಯುದ್ಧ ಮತ್ತು ಪಾಪಗಳಿಗೆ ಸಾಮಾನ್ಯ ಅವನತಿಗೆ ಸೆಳೆಯಲ್ಪಡುವ ಹಾಗೂ ಕೀಳು ದರ್ಜೆಗೆ ಇಳಿಯುವ ಸಾಮಾನ್ಯ ಪದ್ಧತಿಯಂತೆ ಇರುವುದವರಲ್ಲ ಅಂಥವರು ಭವ್ಯವಾದ ಪರಿಶುದ್ಧತೆಯೊಡನೆ ಸಮಾಧಾನ ಪ್ರಭುವಿನ ನಿರೀಕ್ಷಿತ ಮೊದಲಿಗಿತ್ತಿಯು ಒಳ್ಳೆಯವುಗಳ ಶಕ್ತಿಯಾಗಿ ಈ ಲೋಕದಲ್ಲಿ ಕರ್ತನ ಪ್ರತಿನಿಧಿಯಾಗಬೇಕು ದೇವರ ಸಭೆಯು ಅದರ ಸಂಪೂರ್ಣ ಗಮನವನ್ನು ದೇವರ ರಾಜ್ಯದ ಬಗ್ಗೆ ಬೋಧಿಸುವ ಪ್ರಯತ್ನವನ್ನು ಹಾಗೂ ರಾಜ್ಯದ ಅಭಿವೃದ್ಧಿಯ ಕಡೆಗೆ ತೋರಿ ತೋರಬೇಕಾದ ಆಸಕ್ತಿಯನ್ನು ದೇವರ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ನೀಡಬೇಕು ಇದನ್ನು ಪ್ರಾಮಾಣಿಕವಾಗಿ ಮಾಡುವುದಾದರೆ ಪ್ರಸ್ತುತ ಸರ್ಕಾರಗಳೊಂದಿಗೆ ಕೈ ಹಾಕುವ ಮನೋಭಾವ ಅಥವಾ ಸಮಯವಿರುವುದಿಲ್ಲ ಕರ್ತನಿಗೆ ಸಮಯವಿರಲಿಲ್ಲ ಅಪೋಸ್ತಲರಿಗೆ ಸಮಯವಿರಲಿಲ್ಲ ಅಥವಾ ಅವರ ಮಾದರಿಯನ್ನು ಅನುಸರಿಸುವ ಯಾವ ಭಕ್ತರಿಗಾಗಲಿ ಅವುಗಳಿಗೆ ಸಮಯ ಇರುವುದಿಲ್ಲ ಆದಿ ಸಭೆಯು ಅಪೋಸ್ತಲರುಗಳ ಮರಣದ ಸ್ವಲ್ಪ ಕಾಲದ ನಂತರ ಈ ಪ್ರಲೋಭಗೆ ಬಲಿಯಾಯಿತು ಈ ಲೋಕದ ಎಲ್ಲಾ ರಾಜ್ಯಗಳನ್ನು ಸ್ಥಳಾಂತರಗೊಳಿಸಲು ಹಾಗೂ ಕ್ರಿಸ್ತನನ್ನು ಆ ರಾಜ್ಯದ ಉತ್ತರಾಧಿಕಾರಿಯಾಗಿ ಮಾಡುವ ದೇವರ ಸಾಮ್ರಾಜ್ಯದ ಉಪದೇಶವು ಜನಪ್ರಿಯವಾಗಿರಲಿಲ್ಲ ಮತ್ತು ಅದರೊಂದಿಗೆ ಹಿಂಸೆಗಳನ್ನು ತಿರಸ್ಕಾರಗಳನ್ನು ಮತ್ತು ಅವಿಧೇಯತೆಯನ್ನು ಉಂಟು ಮಾಡಿತು ಆದರೆ ಹಿಂಸೆಗಳನ್ನು ಅನುಭವಿಸುವುದರ ಬದಲಾಗಿ ಸಭೆಯನ್ನು ಲೋಕದೊಂದಿಗೆ ಒಲವಿನ ಸ್ಥಾನಕ್ಕೆ ತರುವಂತೆ ದೇವರ ಯೋಜನೆಯನ್ನು ಸುಧಾರಿಸುವ ಬಗ್ಗೆ ಕೆಲವರು ಆಲೋಚಿಸಿದರು ಈ ಲೋಕದ ಅಧಿಕಾರದೊಂದಿಗಿನ ಈ ಸಂಯೋಜನೆಯೊಂದಿಗೆ ಅವರು ಯಶಸ್ವಿಯಾದರು ಅದರ ಫಲವಾಗಿ ಪೋಪನ ಅಧಿಕಾರವು ವಿಕಾಸಗೊಂಡಿತು ಮತ್ತು ಕಾಲ್ ಕಾಲಾಂತರದಲ್ಲಿ ಅದು ದೇಶಗಳ ಒಡತಿ ಮತ್ತು ರಾಣಿಯಾಯಿತು ಪ್ರಕಟಣೆ ಹದಿನೇಳನೇ ಅಧ್ಯಾಯ ಮೂರರಿಂದ ಐದನೇ ವಚನ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೀನು